ಹೋಗಿ ನೀವು ಇಸ್ರಾಯೇಲ್ಗೆ ಹೋಗ್ಬಿಟ್ಟು ಆ ಸಮಾಧಿ ಹತ್ರ ಹೋಗ್ಬಿಟ್ಟು ಆ ಸಮಾಧಿ ಮೇಲೆ ಒಂದು ವಾಕ್ಯ ಹಾಕಿರ್ತಾರೆ ಏನು ವಾಕ್ಯ ಗೊತ್ತಾ ಆದಿಕಾಂಡ 12ನೇ ಅಧ್ಯಾಯ ಮೊದಲನೇ ವಚನ ಎಷ್ಟನೇ ಗೊತ್ತು ನಮ್ಮ ಮಕ್ಕಳಿಗೆ ಎಲ್ಲ ಸ್ಟೋರಿ ಹೇಳ್ಕೊಟ್ಟಿರ್ತೀವಿ ಇಸ್ರಾಯೇಲ್ ಜನಗಳು ಏನು ಮಾಡ್ತಾರೆ ಗೊತ್ತಾ ಚಿಕ್ಕ ಚಿಕ್ಕ ಮಕ್ಕಳನ್ನ ಅಬ್ರಹಾಮನ ಸಮಾಧಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕುಂಡ್ರಿಸ್ಕೊಂಡು ಇದು ಯಾರು ಗೊತ್ತಪ್ಪ ಇದು ನಮ್ಮ ಮೂಲಪಿತೃ ಅಬ್ರಹಾಮ ನೋಡಿ ಇಲ್ಲಿ ಏನು ಬರ್ದಿ ಇಬ್ರು ಭಾಷೆಯಲ್ಲಿ ಏನು ಬರ್ದಿದೆ ಗೊತ್ತಾ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದಾರೆ ಅದಲ್ಲಿ ಬರ್ದಿದೆ ಅಂತೆ ಓದಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನೋಡು ಇದನ್ನ ಇದನ್ನ ದೇವರು ಅಬ್ರಹಾಮನಿಗೆ ಹೇಳಿದ್ದಾರೆ ಇದನ್ನ ತಕೋ ಒಳಗಡೆ ಅದನ್ನ ತಕೊಳ್ತಾ ಇರ್ತಾನೆ ಒಳಗಡೆಗೆ ಎಲ್ಲಿಗೆ ಅದನ್ನ ಡೀಪ್ಗೆ ತಕೊಂಡಾ ಇರ್ತಾರಂತೆ ನಾವು ಡೀಪ್ಗೆ ತಕೊಂಡಲ್ವೇ ಆ ಡೀಪ್ಗೆ ವಾಕ್ಯ ಎಂಬ ಬೀಜ ಓದಾಗಲೇ ಫಲ ಹೊರಗಡೆ ಬರೋದ್ರಿ ಮಕ್ಕಳನ್ನ ಕರ್ಕೊಂಡೋಗಿ ಕುಂಡ್ರಿಸಿ ಹೇಳ್ತಾರಂತೆ ದೇವ್ರು ಹೇಳಿದರೆ ನೋಡೋ ದೇವ್ರು ಹೇಳಿದರೆ ನಮ್ಮ ನಮ್ಮ ಮೂಲ ಪಿತೃಗೆ ನಿನ್ನ ಏನಂತೆ ಓದಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಮಾಡಿ ಆಶೀರ್ವದಿಸಿ ನೋಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿ ನಿನ್ನ ಹೆಸರನ್ನು ತರುವೆನು ತರುವೆನು ನೀನು ಆಶೀರ್ವಾದ ನಿಧಿಯಾಗು ನೀನು ಏನಾಗ್ತೀಯ ಆಶೀರ್ವಾದ ನಿಧಿ ಆಗ್ತೀಯ ನಿನ್ನನ್ನು ಅರಸುವವರನ್ನು ನಿನ್ನನ್ನು ಅರಸುವವರನ್ನು ಅರಸುವೆನು ಅರಸುವೆನು ನಿನ್ನನ್ನು ಶಪಿಸುವವರನ್ನು ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ಶಪಿಸುವೆನು ನಿನ್ನ ಮೂಲಕ ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಆಶೀರ್ವಾದ ಉಂಟಾಗುವುದು ಅಂತ ಈ ಕಡೆ ಆ ಕಡೆ ಯಾವಾಗ ಬಾಂಬ್ ಹಾಕ್ತಾನೋ ಗೊತ್ತಿಲ್ಲ ನಾವಾದ್ರೆ ಅಯ್ಯೋ ಅಪ್ಪ ಅಯ್ಯೋ ಬೇಡಪ್ಪ ಬಾಂಬ್ ಹಾಕ್ತಾರಂತೆ ಅಯ್ಯೋ ಅಯ್ಯೋ ಇಲ್ಲೇ ಒಂದು ಬಂದು ಅದಕ್ಕೆ ನಾನು ಆಚೆನೆ ಬರಲ್ಲ ನಾವು ಇವರೇನು ಮಾಡ್ತಾರಂತೆ ಬಾಂಬಾಕ ಜಗದಲ್ಲಿ ಬಾರ್ಡರಲ್ಲಿ ಕುತ್ಕೊಂಡು ಎಷ್ಟು ಆರಾಮಾಗಿ ಕುತ್ಕೊಂಡು ಮಗನ ಇಟ್ಕೊಂಡು ಎಲ್ಲ ಬೋಧಿಸ್ತಾರಂತೆ ಅವನೊಳಗೆ ಏನು ಮಾಡ್ತಾರೆ ಅವನ ಮೈಂಡಲ್ಲಿ ಮನಸ್ಸಲ್ಲಿ ಇದನ್ನು ಫೀಡ್ ಮಾಡ್ತಾರಂತೆ ಆ ಬೀಜ ಅವನೊಳಗೆ ಹೋಗಿರೋ ಕಾರಣನೇ ಇವತ್ತು ಅನೇಕ ಸೈಂಟಿಸ್ಟ್ಗಳು ಬಂದಿರೋದು ಇಸ್ರಾಯೇಲಿಂದ ನೋಡ್ಕೊಳ್ರಿ ಯಾರು ದೊಡ್ಡ ದೊಡ್ಡ ಸೈಂಟಿಸ್ಟ್ ಅಂತ ಯಾವಾಗ ವರ್ಡ್ ಒಳಗಡೆ ಹೋಗ್ತಿದ್ದೋ ಪರಿಶುದ್ಧಾತ್ಮನ ಫಲಗಳನ್ನ ಹೊರಗಡೆ ತಗೊಂಬರ್ತಾರೆ ಎಲ್ಲ ರೀತಿಯ ಫಲಗಳು ಹೊರಗಡೆ ಬರ್ತವೆ ಎಷ್ಟು ಜನ ನಿಮ್ಮ ಮಕ್ಕಳನ್ನ ಕುಂಡ್ರಿಸ್ಕೊಂಡು ಎಷ್ಟು ವಾಗ್ದಾನಗಳನ್ನು ಪ್ರಾಕ್ಟೀಸ್ ಮಾಡಿಸಿದ್ದೀರಾ ನಾನು ಹೇಳ್ತೀನಲ್ಲ ಯಾವತ್ತು ನಿಮ್ಮ ಮಕ್ಕಳಿಗೆ ಫೀಡ್ ಮಾಡ್ತಿರೋ ಅದನ್ನು ಅಬ್ರಹಾಮ ಯಾರು ಈಸಾಕ ಯಾರು ಯಾಕೋಬ ಯಾರು ಏಸು ಯಾರು ಅಪೊಸ್ತಲ ಪೌಲ ಯಾರು ಅನ್ನೋದನ್ನ ನೀವು ಫೀಡ್ ಮಾಡ್ತೀರೋ ಅದು ಅವರಲ್ಲಿ ಆಳವಾಗಿ ಇಳಿದೋದ್ರೆ ಅದು ಬೆಳೀತಾ 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 ಅದು ಫಲ ಕೊಡೋಕ್ಕೆ ಶುರುವಾಗ್ತೈತೆ ತಂದೆ ತಾಯಿಗಳು ಪ್ರಾಣದ ಭಯ ಇಲ್ದರೆ ಕುತ್ಕೊಂಡು ವಾಗ್ದಾನ ಏನು ಮಾಡಿದೆ ಎಲ್ಲಿ ಅಭಿಜನ ಎಲ್ಲಾಗ್ತಾರಂತೆ ಒಳಕ್ಕೆ ಬಿಡ್ತಾರಂತೆ ನಾವೇನು ಮಾಡ್ತೀವಿ ಕೆಲವು ಬಾರಿ ನಿಮ್ಮ ದೊಡ್ಡಪ್ಪ ಏನು ಮಾಡ್ದೆ ಗೊತ್ತಾ ಸಾಯೋ ತನಕ ಅವನ್ನ ನೋಡ್ಕೊಬೇಕು ನೀನು ಅವನ್ನ ಈ ತುಂಬಿಸ್ತೀವಿ ಇದೆಲ್ಲ ತುಂಬಿಸೋದು ನನಗೇನು ಮಾಡ್ದೆ ಗೊತ್ತಾ ಅವನು ಅವನು ನಿನಗೇನು ಮಾಡ್ದ ಮಾಡಲಿ ನಿನ್ನ ದೇವ್ರು ನಿನಗೇನು ಮಾಡ್ದೆ ಅದನ್ನ ಹೇಳಿ ನಿನ್ನ ಮಕ್ಕಳಿಗೆ ನೋಡಪ್ಪ ನಾವು ಬಂದ್ಬಿಟ್ಟು ಹಿಂಗಿದ್ವಿ ದೇವ್ರು ನಂಬುವಾಗ ಈ ದೇವ್ರು ನನ್ನ ಇವತ್ತು ಈ ಫುಟ್ಪಾತನ್ನು ತೆಗೆದು ಇಲ್ಲಿಟ್ಟಿದ್ದಾರೆ ನಿನ್ನನ್ನು ಇದಕ್ಕಿಂತ ಇನ್ನೂ ಹೈ ಲೆವೆಲ್ ತಗೊಂಡು ಹೋಗ್ತಾರೆ ಈ ವಾಗ್ದಾನ ನಿಂದು ಅಂತ ಅವ್ರನ್ನ ಫೀಡ್ ಮಾಡಬೇಕಂತೆ ಆ ಫೀಡ್ ಮಾಡುವಾಗಲೇ ಆ ಬೀಜ ಒಳಗೋಗುವಾಗಲೇ ಆ ಫಲ ಬರಲು ಸಾಧ್ಯ ಇಫ್ ಯು ವಾಂಟ್ ಟು ವಾಚ್ ಅವರ್ ರೆಗ್ಯುಲರ್ ಪ್ರೋಗ್ರಾಮ್ಸ್ ಆನ್ ಫೇಸ್ಬುಕ್ ಪ್ಲೀಸ್ ಟು ಲೈಕ್ ಅವರ್ ಪೇಜ್ ಅಟ್ ಪಾಸ್ಟರ್ ಅನಿಲ್ ಗೌಡ ಅಂಡ್ ಲಾಗ್ ಇನ್ ಟು ಅವರ್ ವೆಬ್ಸೈಟ್ www.arkofmessiahministries.com ಅಂಡ್ ಆಲ್ಸೋ ಟು ವಾಚ್ ಮೋರ್ ವಿಡಿಯೋಸ್ ಆನ್ ಯೂಟ್ಯೂಬ್ ಟೈಪ್ ಅನಿಲ್ ಗೌಡ ಪಾಸ್ಟರ್ ಅಂಡ್ ಸಬ್ಸ್ಕ್ರೈಬ್ For further details, contact us, Ark of Messiah Ministries. God bless you.